ಕೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೈದ ನುಣ್ಣನೆ ಎರಕಾವ ಹೈದ ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ ಅಬ್ಬ ಈ ಅದ್ಭುತ ಸಾಲುಗಳು ಬೇಂದ್ರೆ ಅಜ್ಜನ್ನ ಬಿಟ್ಟರೆ ಯಾರಿಗೆ ಬರಲಿಕ್ಕೆ ಸಾಧ್ಯ ಹಾಗೆ ಬಾರೋ ಸಾಧನಕ್ಕೆರಿಗೆ ಬಾ ಬಾರೋ 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 ಸಾಧನಕ್ಕೆರಿಗೆ ಮರಳಿ ನಿನ್ನಿ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ನಂದನದ ತುಣುಕೊಂದು ಬಿದ್ದಿದೆ ಅಬ್ಬ ಅಂದ್ರೆ ಆಗಸದ ಸ್ವರ್ಗದ ಒಂದು ತುಂಡು ಸಾಧನಕೇರಿನಲ್ಲಿ ಬಿದ್ದಿದೆ ಅಂತ ಹೇಳಬೇಕು ಅಂದ್ರೆ ಅದು ಬೇಂದ್ರೆ ಅಜ್ಜನಿಗೆ ಸಾಧ್ಯ ವೀಕ್ಷಕರೇ ಗರ್ಡನ ಒಂದು ಇದು ವಿಶೇಷ ವರದಿ ಇದು ಧಾರವಾಡ ಅಂದ್ರೆ ನೀವು ಹೇಳ್ತೀರಾ ಪೇಡ ಅಂತ ಬೇಂದ್ರೆ ಅಜ್ಜನ ಊರಿದು ಅಷ್ಟು ಅಭಿಮಾನ ವರಕವಿ ಬಗ್ಗೆ ದರ ಬೇಂದ್ರೆ ತಮಾಷೆಗೆ ಒಮ್ಮೆ ಹೇಳ್ತಾ ಇದ್ರು ಬೇಂದ್ರೆ ಆಗಬೇಕು ಅಂತ ಯಾರಾದರೂ ಕೇಳಿದ್ರೆ ಅವರು ಹೇಳಿದ್ರು ಜೀವನದಲ್ಲಿ ಬೆಂದ್ರೆ ಬೇಂದ್ರೆ ಆಗ್ತಾರೆ ಅಂತ ತಮಾಷೆಗೆ ಹೇಳಿದ್ರು ಇಲ್ಲಿ ಅವರಿಗೆ ಕಿಮ್ಮತ್ ಕೊಡ್ಲಿಕ್ಕೆಂದು ಅಥವಾ ಆಷಾಢ ಭೂತಿ ಅನಿವಾರ್ಯದ ತೋರಿಕೆಗೂ ಗೊತ್ತಿಲ್ಲ ಬೇಂದ್ರೆ ಭವನ ಅಂತ ನಿರ್ಮಾಣವಾಯಿತು ಆಯಿತು ಆಯಿತು ಅಷ್ಟೇ ಕತೆ ಮುಗಿಯಿತು ಆ ಅಭಿಮಾನ ಎಲ್ಲಿ ಹೋಯಿತು ಈಗ ಈ ಬೇಂದ್ರೆ ಭವನದ ಸ್ಥಿತಿ ನೋಡಿದ್ರೆ ಬೇಂದ್ರೆ ಅಜ್ಜ ನಿಜಕ್ಕೂ ಹೇಳದಂತೆ ಅನಿಸ್ತದೆ ನೀ ಹಿಂಗ ನೋಡಬೇಡ ನನ್ನ ಈ ನನ್ನ ಭವನವನ್ನ ಇದರ ದುಸ್ಥಿತಿಯನ್ನ ವೀಕ್ಷಕರೇ ಖೇದದಿಂದ ಹೇಳ್ತೀನಿ ಬೇಂದ್ರೆ ಭವನದ ಸ್ಥಿತಿ ಹಾಗೆ ಯಾವ ರೀತಿ ನಾವು ಅಜ್ಜನಿಗೆ ಅಜ್ಜನ ಭವನಕ್ಕೆ ಅಜ್ಜನ ದೇಗುಲಕ್ಕೆ ಮರ್ಯಾದೆ ಕೊಡ್ತೀವಿ ಅಂತ ನಿಮಗೆ ಗರುಡ ನೋಟದಲ್ಲಿ ತೋರಿಸ್ತೀವಿ ಬನ್ನಿ ನೋಡ್ತಾ ಇದ್ದಾರೆ ಈಗ ಕರ್ನಾಟಕ ಸರ್ಕಾರ ಇವರು ಶಿಲಾನ್ಯಾಸ ಅಂತ ಹೇಳಿ 8-12-1993 ಇದು ನಡೆದಿದೆ ಶಿಲಾನ್ಯಾಸ ನಿಮಗೆ ಕಾಣಿಸ್ತದೆ ಈಗ ಇದಾದ್ಮೇಲೆ ಕೂಡ ಈ ಪೀಳಿನಿಂದ ಈ ಸಮಯದವರೆಗೆ ಕಾಮಗಾರಿ ಹೇಗಿರಬೇಕು ಹೇಗಿದೆ ಅಂತ ನೀವು ಚಿತ್ರಣ ನೋಡಬೇಕು ವೀಕ್ಷಕರೇ ಗರುಡ ನಿಮಗೆ ತೋರಿಸ್ತದೆ ಏನು ನೀರು ಬಿಡ್ತಾ ಇದಾವಲ್ಲ ಇದು ಮಳೆಯಿಂದ ನಿಂತ್ಕೊಂಡು ನೀರಲ್ಲ ಅದು ಎಲ್ಲೋ ಮೋಸ್ಟ್ಲಿ ಜನ ಬಿಡ್ತಿರಬೇಕು ಇದು ಒಂದು ರೀತಿಯಿಂದ ಕಳಪೆ ಕಾಮಗಾರಿ ಅಂತಾನೆ ಹೇಳ್ತೇನೆ ಬೇಂದ್ರೆ ಅಜ್ಜನಿಗೆ ನಾವು ಮಾಡ್ತಾ ಇರೋ ಇನ್ಸಲ್ಟ್ ಅಂತ ಕೂಡ ಹೇಳ್ತೀವಿ ಯಾಕಂದ್ರೆ ಅವರು ಹರ್ಷದಿಂದ ಬಾರೋ ಸಾಧನಕೇರಿಗೆ ಅಂತ ಕರೆದಿದ್ರು ಆದರೆ ಸಾಧನಕೇರಿಗೆ ಬಂದು ಆ ಚರಂಡಿ ನೀರು ಅಲ್ಲಿ ಕೆರೆನಲ್ಲಿ ಹೋಗೋದು ಅಥವಾ ಯಾವುದೋ ಜಂಗ್ ಹಿಡಿದ ನೀರು ಈ ಕಂಬದ ಮೂಲಕ ಬರ್ತಾ ಇರೋದು ಇದನ್ನೆಲ್ಲ ನೋಡಿದ್ರೆ ಖೇದ ಅನಿಸ್ತದೆ ನಿಜವಾಗ್ಲು ಬೇಂದ್ರೆ ಅಜ್ಜ ಪ್ರಾಯಶಃ ಬದುಕಿದ್ರೆ ಸಾಧನಕೇರಿಗೆ ಬಾರೋ ಅಂತ ಇದ್ದಿಲ್ಲ ಸಾಧನಕೇರಿಗೆ ದಯಮಾಡಿ ಬರಬೇಡ ಅಂತ ಹೇಳ್ತಾ ಇದ್ರು ಕಾಣಿಸ್ತದೆ ಯಾಕಂದ್ರೆ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಇದು ಕಟ್ಟಿದ್ದಾರೆ ಕಟ್ಟಿದ್ದಾರೆ ಆಮೇಲೆ ಈ ಗರುಡ ಇದರಿಂದ ಬಿದ್ದು ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡೋವರೆಗೂ ಹೋರಾಟ ಆಗ್ತದೆ ಈಗ ಕನ್ನಡ ಪರ ಸಂಘಟನೆಗಳು ಸುಮ್ಮನೆ ಯಾವಾಗ ಒಂದು ಬೇಂದ್ರೆ ಅಜ್ಜನ ಫೋಟೋಗೆ ಮಾಲಾರ್ಪಣೆ ಮಾಡಿದ್ರೆ ಆಗೋದಿಲ್ಲ ನೀವು ಬರಬೇಕು ವಸ್ತುಸ್ಥಿತಿನ ನೋಡಬೇಕು ನೋಡಿದ ಮೇಲೆ ಈ ರೀತಿಯೋ ನಾವು ಅಜ್ಜನಿಗೆ ಅಪಮಾನ ಮಾಡ್ತಿದ್ವೋ ಸನ್ಮಾನ ಮಾಡ್ತಿದ್ವೋ ಅಂತ ಗೊತ್ತಾಗ್ತದೆ ಈಗ ನೀವು ನೋಡಿ ತೋರಿಸ್ತಾ ಇದ್ದೀವಿ ನೀವು ಎಲ್ಲಿಂದ ಬರ್ತಾ ಇದೆ ನಾನು ತಮಾಷೆಗೆ ಹೇಳ್ತೀನಿ ನಿಮಗೆ
ಇಷ್ಟೊಂದು ಭೂಮಿಯಿಂದ ನೀರಿನ ಉಗಮ ಸ್ಥಾನ ಅಂತ ಹೇಳಿ ಬರ್ತದೆ, ಮೇಲಿಂದ ಬಂದು ಭೂಮಿಗೆ ಹೋಗ್ತದೆ ಅಂದರೆ ಇದು ದುರಂತ ಅಂತ ಹೇಳ್ತೀನಿ. ಇಲ್ಲಿ ಒಂದು ಅಕ್ರಮ ನಡೆದಿದೆ ಅಂದರೆ ಕಾಮಗಾರಿ ಕಳಪೆ ಆಗಿದೆ, ಹಾಗೆ ಈ ಭವನಕ್ಕೆ ಕೂಡ ಒಂದು ರೀತಿಯಿಂದ ಕಳಂಕ ತರ್ತದೆ ಅಂತ ಹೇಳ್ತಿದ್ದೀನಿ. ಇದರ ಇನ್ನೂ ಮುಂದುವರೆದ ಎಲ್ಲರಿಗೂ ಏನೇನಿದೆ ಅಂತ ನಿಮಗೆ ಎಳೆಯಾಗಿ ಬಿಡಿಸ್ತೀನಿ, ಬನ್ನಿ ನಮ್ಮ ಜೊತೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಲ್ಗಡೆಯಿಂದ ನೀರು ಬರ್ತದೆ. ನಾವು ಏನಾಯಿತು ಅನುಮಾನನೇ ಬೇಡ, ಪ್ರಯಾಸ ಏನಾದರೂ ಮಳೆಯಿಂದ ನೀರು ಜಮಾ ಆಗಿ ಕೆಳಗಡೆ ಬೀಳ್ತಿರ್ಬೋದು ಅಂತ ಬಂದರೆ ಪೂರ ಒಣಗಿದೆ. ಹಾಗಾದರೆ ನೀರು ಎಲ್ಲಿಂದ ಬರ್ತದೆ ಅಂದರೆ ಮಾಡಿದ ಮೇಲೆ ಅಪಾಯ ಅಂದರೆ ಫ್ಲೋರ್ನಲ್ಲಿ ಕೂಡ ಸೆಲೆ ಇರ್ತದ. ನೀವು ನೋಡಿ ಈಗ ಭೂಮಿನಲ್ಲಿ ಸೆಲೆ ಬರೋದು ಕೇಳಿರ್ತೀರ ತಾವು, ಆದರೆ ಈ ಕಾಂಕ್ರೀಟ್ ಈ ಬಿಲ್ಡಿಂಗ್ನಲ್ಲಿ ಮೇಲ್ಗಡೆಯಿಂದ ಸೆಲೆ ಬಂದು ಕೆಳಗಡೆ ಬೀಳ್ತಾ ಇರೋದು ಇದು ಆಶ್ಚರ್ಯ ಅನ್ನಿಸ್ತದೆ. ಇದು ಜಗತ್ತಿನ ಎಷ್ಟನೇ ಆಶ್ಚರ್ಯ ಅಂತ ನೀವು ನೋಡ್ಬೋದು. ನೀವು ನೋಡಿ ಈಗ ಎಲ್ಲಿ ನೀರಿದೆ, ಪೂರ ಒಣ ಒಣ ಇದೆ. ಹಾಗಾದರೆ ನೀರು ಬರ್ತಾ ಇರೋದೆಲ್ಲಿ ನೀವು ನೋಡ್ತೀರಾ? ಪ್ರತಿಯೊಂದು ಈ ವರ್ಕ್ ಯಾವ ರೀತಿ ಇದೆ, ಎಷ್ಟು ಅವಸರದಲ್ಲಿ ಮುಗಿಸಿರ್ಬೋದು ಅಂತ ಗೊತ್ತಾಗ್ತದೆ. ಶಿಲಾನ್ಯಾಸ ನೋಡಿದ್ರಲ್ಲ, ಆ ಶಿಲಾನ್ಯಾಸ ಆದ್ಮೇಲೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗಿರತ್ತೆ ಯಾವ ರೀತಿ ಇದೆ ನೀವು ನೋಡಿ. ಎಲ್ಲೇ ಒಂದ್ ಕಡೆ ಇದು ವರ ಕವಿಗೆ ನಾವು ಮಾಡ್ತಿರೋ ಅಪಮಾನ ಅಂತ ಕೂಡ ಹೇಳ್ಬೋದು. ಇದು ಖೇದಕರ ವೀಕ್ಷಕರೇ. ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರಾ, ನಾವು ಬೇಂದ್ರೆ ಭವನದ ಪೂರ ತುತ್ತ ತುದಿಗೆ ಬಂದಿದ್ದೀವಿ, ಮೇಲ್ಗಡೆ ಬಂದಿದ್ದೀವಿ. ನಿಮಗೆ ಇದರ ಚಿತ್ರಣ ತೋರಿಸ್ತಾ ಹೋದ್ರೆ ಇಲ್ಲಿ ನೋಡಿ, ನೀವು ತಮಾಷೆಗೆ ತಗೊಳ್ಳಿ ಅಥವಾ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ, ಉಗಮ ಸ್ಥಾನ ನೀರಿಂದು ಅಂತಂದ್ರೆ ಕೂಡ ಇದು ಟೆರೆಸ್ ಅಂತ ಹೇಳ್ತೇನೆ. ಹಾಗೆ ಇಲ್ಲಿ ಗಿಡಗಳು ಬೆಳೀತಾ ಇದ್ದಾವೆ. ಇದು ಫಲವತ್ತತೆ ತೋರಿಸ್ತದೋ ಅಥವಾ ಇದು ಒಂಥರ ಏನಂತಾರ ಕನ್ಸ್ಟ್ರಕ್ಷನ್ದು ಡಿಫೆಕ್ಟ್ ತೋರಿಸ್ತದೆ ನೀವು ನೋಡಿ. ಹಾಗೆ ಇಲ್ಲಿ ತೇಪೆ ಹಚ್ಚಲಾಗಿದೆ. ಇದು ಅಂದ್ರೆ ಪ್ರಾಯಶಃ ಈ ರೀತಿ ನಾವು ನೋಡ್ತಾ ಇರೋದು ಮೊದಲೇ ಸತಿ. ಒಂದು ಗುಡಿಸ್ಲಿಕ್ಕೆ ಯಾವುದೋ ಒಂದು ಇದನ್ನ ಹಚ್ತಾರಲ್ಲ ಆ ರೀತಿ ಬೇಂದ್ರೆ ಭವನಕ್ಕೆ ಹಚ್ಚಿದಾನೆ ಅಂತಂದ್ರೆ ನಾಚಿಕೆ ಗಿಡ ಅಂತ ಹೇಳ್ತಾರೆ. ಈಗ ನೋಡಿ ನೀವು, ಹಾಗೆ ಬನ್ನಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಹೇಳೋರಿಲ್ಲ ಕೇಳೋರಿಲ್ಲ, ಹೇಳಿದ್ರು ಕೂಡ ಹೇಳೋರಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಹೇಳಿ ಹೇಳಿ ಬೇಸತ್ ಬಿಟ್ಟಿದ್ದಾರೆ. ಪ್ರಾಯಶಃ ಅವ್ರಿಗೆ ಕೇಳಿ ಕೇಳಿ ಬೇಸರ ಬಂದಿರ್ಲಿಕ್ಕಿಲ್ಲ ಅನ್ನಿಸ್ತದೆ. ಇನ್ ಕೇಸ್ ಬಂದಿದ್ರೆ ಪ್ರಾಯಶಃ ಸ್ವಲ್ಪ ಆದ್ರೂ ಇದು ರಿಪೇರಿ ಆಗ್ತಿತ್ತು ಅಂತ ಹೇಳ್ತಾರೆ. ನೋಡಿ ಈಗ ಹಾಳೆನಲ್ಲಿ ಏನಾದರೂ ಮನೆ ಕಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಇದು ಬೇಂದ್ರೆ ಭವನ ವೀಕ್ಷಕ, ವರಕವಿ ಬೇಂದ್ರೆ ಭವನ. ಇದು ನೋಡಿ, ಇದು ಸನ್ಮಾನನ ಅಪಮಾನನ ನೀವು ಡಿಸೈಡ್ ಮಾಡಿ. ನಾವು ನೇರವಾಗಿ ಗರುಡ ನೋಟದಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಿಮಗೇನಾದರೂ ಸೀಕ್ರೆಟ್ ಪ್ಲೇಸ್ ಬಚ್ಚಿಕೋಬೇಕಂದ್ರೆ ಬೇಂದ್ರೆ ಭವನದ ಮೇಲೆ ಬನ್ನಿ. ಪ್ರಾಯಶಃ ಸ್ವಲ್ಪ ಕೆಬ್ಬರಿದ್ರೆ ಇದು ನಿಮಗೆ ಸೆಕ್ಯೂರ್ಡ್ ಒಂದು ಗುಹೆ ಅನ್ನಿಸ್ಬೋದು. ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಕಾಮಗಾರಿನೋ ಅಥವಾ ಪಕ್ಷ ಮಾಸ ಆಗಿರೋದ್ರಿಂದ ಹೇಳ್ತೇನೆ, ಮೇಲೆ ಕಾಗೆಗಳು ಬಂದರೆ ಓಡಿಸ್ಲಿಕ್ಕೆ ಅಂತ ಹೇಳಿ ಕೆಳ ಕಲ್ಲು ಬೇಕಾಗಿಲ್ಲ. ಇಲ್ಲಿ ಇಲ್ಲಿರೋ ಗೋಡೆಗಳನ್ನ ಕೆಬರಿದ್ರೆ ಸಾಕಷ್ಟು ಕಲ್ಲುಗಳು ತುಂಡುಗಳು ಸಿಗ್ತವೆ, ತಗೊಂಡು ನೀವು ಕಾಗೆನ ಓಡಿಸ್ಬೋದು. ಹಾಗೆ ಎಲ್ಲರೂ ಇಲ್ಲಿ ಸರಿ ಮಾಡ್ತೀನಿ ಅಂತ ಕಾಗೆನ ಹಾರಿಸ್ತಾ ಇದೆ. ವೀಕ್ಷಕರೇ, ಕೈಯಲ್ಲಿರೋದು ಕಲ್ಲಲ್ಲ, ಜಂಗ್ ಹಿಡಿದಿರೋದು ರಾಡ್ ಅಂತಲ್ಲ ಕಬ್ಬಿಣದ ತುಂಡುಗಳು ಇವು ನೋಡಿ. ಇದನ್ನ ಇಲ್ಲಿ ಪ್ಯಾಚಪ್ ಮಾಡಿದ್ದಾರೆ, ಇದು ಕಬ್ಬಿಣದ ತುಂಡುಗಳು. ಉಪ್ಪು ಬಿಟ್ಟಿರುವ ಗೋಡೆ, ಹಾಗೆ ನೋಡ್ತಾ ಇದ್ದೀರಲ್ಲ ಏನು ಉಳಿದಿಲ್ಲ.
ನೀವು ನೋಡ್ತಾ ಇದ್ದೀರಾ ಏನಿದೆ ಸ್ಟ್ರೆಂತ್ ರಾಶ ಇದನ್ನ ನಾವೇ ತಲೆಗೆ ಹೊಡ್ಕೊಂಡು ಹೋಗಬೇಕು ಅನ್ನಿಸ್ತದೆ ನೋಡಿ ಇದಕ್ಕೆ ಪ್ಯಾಚಪ್ ಮಾಡಿದರೆ ಈ ರೀತಿ ನೀವೇನಾದರೂ ಮಾಡಿದ್ದು ನೋಡಿದರೆ ಆಶ್ಚರ್ಯ ಅನ್ನಿಸ್ತದೆ ವೀಕ್ಷಕರೇ ಇದು ನೋಡಿ ಮುಟ್ಟಿದ್ರೆ ಮುನಿ ಅಂತ ಒಂದು ಗಿಡ ಇರ್ತದೆ ಟಚ್ ಮೀ ನೋಟ್ ಅಂತ ಹೇಳ್ತಾರಲ್ಲ ಅಂದ್ರೆ ಮುಟ್ಟಿದ್ರೆ ಅದು ಮುದುರ್ಕೊಂಡು ಬಿಡ್ತವೆ ಹಾಗೆ ಇದು ಮುಟ್ಟಿದ್ರೆ ಬಿರ್ತ್ಕೊಂಡು ಬಿಡ್ತದೆ ಈಗ ನೋಡಿ ಇಲ್ಲಿ ನೋಡಿ ಇಲ್ಲಿ ಪ್ರಾಯಶ ಇದು ಒಂದತರ ಕಡ್ಡಿಪಟ್ಟಣದ ಇದ್ದಂಗೆ ಇದೆ ಮತ್ತೆ ಮುಚ್ಚಿಬಿಡೋಣ ವೀಕ್ಷಕರೇ ಹಣೆಗೆ ಸ್ಟಿಕ್ಕರ್ ಹಚ್ಚಿಕೊಳ್ತಾರೆ ಬಿಂದಿ ಹಚ್ಚಿಕೊಳ್ಳಲ್ಲ ಹಾಗೆ ಬೇಂದ್ರೆ ಭವನಕ್ಕೆ ಇವು ಒಂದು ರೀತಿಯಿಂದ ಸಿಮೆಂಟಿನಿಂದ ಮಾಡಿದ ಬಿಂದಿಗಳು ಅಂತ ಹೇಳಬಹುದು ಇದು ದುರಂತ ಬನ್ನಿ ಇಲ್ಲಿ ನೋಡಿ ಯಾವ ರೀತಿ ಇದೆ ಹಾಗೆ ರಾಶಿ ಕಬ್ಬಣ ಬರಲಿಕ್ಕಿಲ್ಲ ನಿಮಗೆ ಉಪಯೋಗಕ್ಕೂ ಬರಲ್ಲ ಹಾಗೆ ನೋಡಿ ಇದು ನೋಡ್ತಾ ಇದ್ದೀರಲ್ಲ ಇದು ಎಲ್ಲಿ ತೋರಿಸಿದ್ರು ಹಿಂಗೆ ಇರೋದ್ರಿಂದ ಈ ಹಣೆ ಬರಣ ತೋರಿಸೋದು ನಮಗೆ ಅಸಹ್ಯ ಕೂಡ ಅನ್ನಿಸ್ತದೆ ಬನ್ನಿ ಎಲ್ಲ ಮೂಲೆಗಳಲ್ಲಿ ಹೀಗೆ ಇದೆ ವೀಕ್ಷಕರೇ ನೋಡ್ತಾ ಇದ್ದೀವಿ ಇದು ವರಕವಿ ಡಾಕ್ಟರ್ ದ ರಾ ಬೇಂದ್ರೆ ಅವರ ಭವನ ಕಂಡು ನೋಡಿ ಬನ್ನಿ ಇದು ಕಳಪೆ ಕಾಮಗಾರಿಗೆ ಕೈಗನ್ನಡಿ ಅಂತ ಹೇಳಬಹುದು ನೋಡಿ ಈ ಗಿಡಗಳ ಮಧ್ಯೆ ಯಾಕೆ ಬಂದಿದ್ದೀನಿ ಅಂತಂದ್ರೆ ಪ್ರಾಯಶ ಈ ಗಿಡ ಏನ್ ಕಲ್ಪವೃಕ್ಷ ಕಾಮದೇನೋ ಅಂತಾರಲ್ಲ ಏನ್ ಸೂಚಿಸ್ತದೆ ಅಂದ್ರೆ ಈ ಭವನದ ಪರಿಸ್ಥಿತಿ ಹೀಗಿದೆ ಈ ಗರಿಯಿಂದಾದರೂ ಅಟ್ಲೀಸ್ಟ್ ಈ ಅಸಹ್ಯವನ್ನ ಮುಚ್ಚಬೇಕನ್ನೋ ರೀತಿಯಿಂದ ಗಿಡಗಳು ಬೆಳೆದಿದೆ ಈ ರೀತಿ ಬಂದಿದ್ದಾವೆ ನೋಡ್ತಾ ಇದ್ದೀರ ತಾವು ಯಾವ ರೀತಿ ಇದೆ ಅಂದ್ರೆ ಈ ಗರಿಗಳು ಏನಿದಾವಲ್ಲ ಇದು ಪ್ರಾಯಶ ಕಳಪೆ ಕಾಮಗಾರಿಯನ್ನ ಮುಚ್ಚಿ ಮರ್ಯಾದೆ ಉಳಿಸ್ಕೊಳ್ತಾ ಇದ್ದಾವೆ ಈ ಕಲ್ಪ ವೃಕ್ಷದ್ದು ಅಂದ್ರೆ ಇದು ದುರಂತ ಕಂಡ್ರೆ ನೆಲಕ್ಕೆ ಹೋದ್ರೆ ನೀರು ಬರ್ತದಿಲ್ಲ ಗೊತ್ತಿಲ್ಲ ಇಲ್ಲಿ ಗೋಡೆಗೆ ಹೋದ್ರೆ ಮಾತ್ರ ಖಂಡಿತ ಗೋಡೆ ಬಿರುಕು ಬೀಳ್ತದೆ ಅಥವಾ ಕೆಳಗೆ ಬೀಳ್ತದೆ ಅಂತ ಹೇಳ್ತದೆ ಇದು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಅದು ಗೊತ್ತಾದ್ಮೇಲೆ ಇಲ್ಲಿ ಕ್ಯಾಂಡಲ್ ಹಚ್ಚಲೇಬೇಕಾಗ್ತದೆ ಯಾರು ಹೋಗ್ತಾರೆ ಗೊತ್ತಿಲ್ಲ ಆ ರೀತಿ ಇದೆ ನೋಡಿ ಈಗ ಈ ಟೆಂಟ್ ಸಿನಿಮಾಗಳೆಲ್ಲ ಹಾಕಿದಂಗೆ ಮೇಲೆ ಒಂದು ಕೇಪೆ ಹಾಕಿದ್ದಾರೆ ತೆಗೆದಂಗೆಲ್ಲ ಯಾಕಂದ್ರೆ ಇದು ಯಾರೋ ಬಂದಾಗ ಕಾರ್ಯಕ್ರಮ ಇದ್ದಾಗ ಮರೆ ಮಾಡಿಸ್ತಾ ಇದ್ದಾರೆ ಮುಚ್ಚುತ್ತಾ ಇದ್ದಾರೆ ಈ ರೀತಿ ಇದೆ ಇಲ್ಲಿ ನೋಡಿ ಯಾವ ರೀತಿ ಬರ್ತಾ ಇದೆ ಪ್ರಾಯಶಃ ಕಟ್ಟಿಗೆಗಳು ಕೂಡ ಇದ್ರ ಮೇಲೆ ಕವರ್ ಇದೆ ತಗದ್ರೆ ಈ ರೀತಿ ಕೆಲವೊಂದ್ ಕಡೆ ತೋರಿಸ್ತಾ ಇದೀವಿ ಇದು ಮೇಂಟೆನೆನ್ಸ್ ಇಲ್ದಂಗೆ ಬಂದಿರೋ ಬಳುವಳಿಗಿದು ನೋಡಿ ಹಾಗೆ ಮುದುಕಿಗೆ ಸಿಂಗಾರ ಮಾಡೋದು ಅಂತ ಹೇಳ್ತಾರಲ್ಲ ಪ್ರಾಯಶಃ ಈಗ ವರಕವಿ ಆಗಿರೋದ್ರಿಂದ ನಾನು ಅವ್ರ ಭವನ ಆಗಿರೋದು ಅಂತ ಹೇಳ್ತೇನೆ ಇದಾಗಿರೋ ಪರಿಸ್ಥಿತಿನೇ ಹಾಗೆ ಆಗಿದೆ ಬಿರುಕು ಗೋಡೆಗೆ ಈ ರೀತಿ ತೇಪೆ ಹಚ್ಚಿದ್ದಾರೆ ಪ್ರಾಯಶಃ ಈ ತೇಪೆ ಬದಲು ಏನಾದರೂ ಸ್ವಲ್ಪ ಸಿಮೆಂಟ್ ಗಿಮೆಂಟ್ ತಗೊಂಡು ಪ್ರೊಟೆಕ್ಟ್ ಮಾಡಿದ್ರೆ ಇದು ಒಳ್ಳೆ ರೀತಿಯಿಂದ ಆಗ್ತಿತ್ತು ಅಂತ ಹೇಳ್ತಾರೆ ನೋಡಿ
ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದರ ಸ್ಟ್ರೆಂತ್ ಪ್ರಾಯಶ ಬಿಲ್ ಪಾಸ್ ಆಗುವಾಗ ಇದಕ್ಕೂ ಗೊತ್ತಿಲ್ಲ ನನ್ನ ಆಯಸ್ಸು ಇಷ್ಟೇ ಅಂತ ಹೇಳಿ ನೋಡ್ತಾ ಇದ್ದೀರಾ. ಇದು ಹಣೆಯ ಬರಹ ಅಲ್ಲ, ಬೇಂದ್ರೆ ಭವನದ ಗೋಡೆಯ ಬರಹ ನೋಡಿ. ಪ್ರಾಯಶ ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಖೇದದೊಂದಿಗೆ ಈ ತೋರಿಸ್ತಾ ನಾನು ಹೇಳ್ತಾ ಇದ್ದೀನಿ, ಈಗ ಬೇಂದ್ರೆ ಅವರು ಬದುಕಿದ್ರೆ ದಯಮಾಡಿ ಬಾರೋ ಸಾಧನಿಕೇರಿಗೆ ಅಂತ ಅವರು ಹೇಳ್ತಾ ಇದ್ದಿದ್ದಿಲ್ಲ, ಬರಬೇಡ್ರೋ ಸಾಧನಿಕೇರಿಗೆ ಅಂತ ಹೇಳ್ತಾ ಇದ್ರು. ವೀಕ್ಷಕರೇ, ನಿಮಗೇನಾದರೂ ಕುಂಟೆಪಿಲ್ಲಿ ಸಿಗಲಿಲ್ಲ ಅಂದರೆ ಬೇಂದ್ರೆ ಭವನಕ್ಕೆ ಬನ್ನಿ, ನಿಮಗೆ ಚೆನ್ನಾಗಿ ಸಿಗ್ತವೆ, ಹಾಕಿ ನೀವು ಆಟ ಆಡ್ಬೋದು ಪ್ರಾಯಶ. ನೋಡ್ತಾ ಇದ್ದೀರಲ್ಲ ಕೆಬ್ಬಣ ಎಲ್ಲ ಎದ್ದಿದೆ. ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಳ್ತಾರೆ ಅನ್ನಂಗೆ. ಇಲ್ಲಿ ಒಂದು ಆಲದ ಮರ ಬರೆದಿದೆ. ಒಟ್ಟಾರೆ ಇದು ಹೊರ ಕವಿಗೆ ನಾವು ಮಾಡ್ತಾ ಇರೋ ಅನ್ಯಾಯ. ಸ್ಟ್ರೆಂತ್ ಇಲ್ಲ, ನಾನು ಕೂಡ ಇನ್ಶೂರೆನ್ಸ್ ಇದೆ ಅನ್ನೋ ಧೈರ್ಯದಿಂದನೇ ಕೆಳಗೆ ಬರ್ತಾ ಇದ್ದೀನಿ. ನಿಮಗೆ ಗೊತ್ತಿರಬೇಕು, ಕೃಷ್ಣನಿಗೆ ಈ ರೀತಿ ಚಿಕ್ಕ ಚಿಕ್ಕ ಕಬ್ಬಿಣದ ತುಂಡುಗಳೇ ಮಲಗಿದಾಗ ಕಾಲಿಗೆ ಬಡಿದು ಕೃಷ್ಣಾವತಾರ ಮುಗಿದಿತ್ತಂತೆ. ಈ ಕೃಷ್ಣ ತೋರಿಸ್ತಾ ಇದ್ದಾನೆ ಅವತಾರದಿಂದ ಈ ಕಬ್ಬಿಣದ ಜಂಗ್ ಹಿಡಿದಿದ್ದ ತುಂಡುಗಳನ್ನು. ನೀವು ನೋಡ್ತಾ ಇದ್ದೀರ ಈ ಪ್ಲೇಸ್ ಪ್ರಾಯಶ ಇಲ್ಲಿ ಈ ಭವನ ಯಾವಾಗ ಬೀಳುತ್ತೋ ದೇವರೇ ಬಲ್ಲ ಅಂತ ಹೇಳ್ಬೋದು. ಬೇಂದ್ರೆ ಅಜ್ಜ ಪ್ರಾಯಶ ನೀವು ನೋಡ್ತಾ ಇದ್ದೀರಲ್ಲಿ, ಇದು ಗರುಡ ನೋಟಕ್ಕೆ ಕಂಡಿರೋ ಕಟು ಸತ್ಯಗಳು ಹಾಗೆ ದುರಂತದ ಭವನದ ಕಥೆ ಅಂತ ಹೇಳ್ತಾರೆ ನೋಡಿ ವೀಕ್ಷಕ. ಈ ಮೂಲಕ ನಾನು ಸಂಬಂಧಪಟ್ಟವರಿಗೆ ಮನವಿ ಮಾಡ್ತಾ ಇದ್ದೀನಿ, ಬೀಳೋ ಮುನ್ನ ಹಾಗೆ ಸಾಕಷ್ಟು ಜನರು ಇಲ್ಲಿ ಕಣ್ಣು ಮುಚ್ಚಿ ಮಲಗೋ ಮುನ್ನ ನಿಮ್ಮ ಕಣ್ಣನ್ನ ಸ್ವಲ್ಪ ತೆಗಿರಿಸೋಣ. ತೆಗಿರಿ ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದ್ರು ಕೂಡ ಚಿಪ್ ಮಾಡಿರೋ ಒಂದು ರೀತಿಯಿಂದ ವರ್ಕ್ಗಳು ಹಾಗೆ ಆಲ್ಮೋಸ್ಟ್ ಬಿಲ್ಡಿಂಗ್ ಆಗಿದೆ ಅಂತ ಒಬ್ಬ ನಾನ್ ಸರ್ಟಿಫೈಡ್ ಅಥವಾ ಇಂಜಿನಿಯರ್ ಆಗಿ ನಾನು ಹೇಳ್ತೇನೆ, ಒಬ್ಬ ಕಾಮನ್ ಮ್ಯಾನ್ ಆಗಿ ಹೇಳ್ತೇನೆ. ಹುಟ್ಟಿದ ತಕ್ಷಣ ಈ ರೀತಿ ಬೀಳುತ್ತಂದ್ರೆ ಖಂಡಿತ ಇದು ಡೇಂಜರ್ ಸ್ಪಾಟ್ ಅಂತ ಹೇಳ್ತೇನೆ. ಹಾಗೆ ಬೇಂದ್ರೆ ಭವನಕ್ಕೆ ಬರೋವಾಗ ಸ್ವಲ್ಪ ಹೆಲ್ಮೆಟ್ ಹಾಕೊಂಡೇ ಬಂದ್ಬಿಡಿ. ಯಾವುದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಆಲ್ಮೋಸ್ಟ್ ಅರ್ಧ ಪಿಲ್ಲರ್ ಡಿಸೈನ್ ಕಾಣ್ತದೆ. ಹಾಗೆ ಹೋಗಿದ ಬೇಸು ಮುಟ್ಲ ಬೇಡವ ಕರೆ, ಮುಟ್ಟಿದ ಕಡೆ ಎಲ್ಲ ನಾನು ಇದ್ಕೊಂತ ಬರ್ತಾ ಇದ್ದೀನಿ. ಚೇನ್ ಗುಡುಗಳು ನೋಡ್ತಾ ಇದ್ದೀರಾ ಪ್ರಾಯಶ, ಅಷ್ಟೊಂದು ಭಾರ ಇರೋಲ್ಲ ಬಿಲ್ಡಿಂಗ್. ಜೇನು ಗುಡಿಗೆ ಒಂದು ರೀತಿಯಿಂದ ಮನೆ ಮಾಡಿಕೊಂಡು ಇರೋಕೆ ಸೂಕ್ತವಾದ ಸ್ಥಳ. ಹಾಗೆ ಮನುಷ್ಯರಿಗೆ ಯಾಕೋ ಇಲ್ಲಿ ಬಂದು ನೆಲೆಸಬೇಕು ಅಂದ್ರೆ ಸ್ವಲ್ಪ ಕಷ್ಟ ಇದೆ. ಅವು ಮೇಲಿನಿಂದ ಮನೆಯನ್ನ ಕಟ್ಕೊಳ್ತಾ ಇದ್ದಾವೆ. ಇಲ್ಲಿ ಕೆಳಗಿನಿಂದ ಕಟ್ಟಿದ ಭವನದ ಪರಿಸ್ಥಿತಿ ಯಾವ ರೀತಿ ಇದೆ ಜೇನು ಕೂಡ ಹೇಳ್ತದೆ. ಬೇಂದ್ರೆ ಅಜ್ಜನಿಗೆ ಕೇಳ್ತದೆ, ಬೇಂದ್ರೆ ಅಜ್ಜ ನಾನೇ ಸೇಫ್ ಆಗಿದ್ದೀನಿ, ಮೇಲಿಂದ ಕಟ್ಕೊಂಡಿದ್ದೀನಿ,
ನಿನ್ನ ಭವನವನ್ನ ಕೆಳಗಿಂದ ಕಟ್ಟಿದಿರಲ್ಲ ಏನಾಗಿದೆ ನೋಡು ಅಂತ ಜೇನುಗೂಡು ಹೇಳ್ತಾ ಇದೆ ನೋಡಿ ಇಲ್ಲಿ ಯಾವ ರೀತಿ ಇಲ್ಲಿ ಅರ್ಧ ಇಟ್ಟಂಗಿಗಳು ಬಂದಿದ್ದಾವೆ ನೋಡಿ ಒಂದೆಡೆ ಚರಂಡಿ ನೀರು ಸಾಧನ ಕೇರಿನಲ್ಲಿ ಹೋಗ್ತಾ ಇದೆ ಇನ್ನೊಂದೆಡೆ ಬಾರೋ ಸಾಧನ ಕೇರಿಗೆ ಅಂದ ಬೇಂದ್ರೆ ಅಜ್ಜನ ಬಿಲ್ಡಿಂಗ್ ಹಾಗಿದೆ ಅಂತ ಇದು ಚಿತ್ರಣ ಮಹೇಶ ಇಷ್ಟು ಕ್ಲಿಯರ್ ಆಗಿ ಗರಡ ನೋಟದಲ್ಲೇನೇ ಕಾಣ್ತದೆ ಬೇರೆ ವಿಷನ್ ಅಲ್ಲಿ ನಿಮಗೆ ಕಾಣಲಿಕ್ಕೆ ಇಲ್ಲ ಅನ್ಸುತ್ತದೆ ನೋಡಿ ಈಗ ಇಲ್ಲಿ ನೋಡಿ ಕಬ್ಬಿಣ ಕೈಗೆ ಬರ್ತದೆ ಇಲ್ಲಿ ನಿಮಗೆ ತಮಾಷೆ ಅಂತ ಹೇಳ್ತೀರಿ ಸೀರಿಯಸ್ ಆಯ್ತು ನೋಡಿ ಜೇನು ಕೂಡ್ ಕಟ್ಟಿದ್ರೆ ಬಿಟ್ಟು ಹೋಗಿದಾವೆ ಅದಕ್ಕೆ ಕಾರಣ ಏನಂದ್ರೆ ಪ್ರಾಯಶಃ ಬೇಂದ್ರೆ ಅಜ್ಜನ ಹೇಳ್ತಾನೆ ಇಲ್ಲಿರ್ಬಾರ್ದಪ್ಪ ಬಿಲ್ಡಿಂಗ್ ಬೀಳೋ ಪರಿಸ್ಥಿತಿನಲ್ಲಿದೆ ನೀವು ಹೋಗ್ಬಿಡ್ರಿ ಅಂತ ಹೇಳಿ ಜೇನಿಗೆ ಹೇಳ್ದಂಗೆ ಕಾಣ್ತದೆ ವೀಕ್ಷಕರೇ ನೋಡ್ತಾ ಇದ್ದಲ್ಲ ಬಿರುಕು ಹಾಗೆ ಈಗ ನೋಡಿ ಪದರು ಹಾಗೆ ಒಳ್ಳೆ ಕೆನೆ ಬಂದಂಗೆ ಬರ್ತಾ ಇದೆ ಹಾಲಿನಲ್ಲಿ ಯಾವ ರೀತಿ ಬಿರುಕಿದೆ ನೋಡಿ ಅಂದ್ರೆ ಈ ಮುದುಕಿಗೆ ಸಿಂಗಾರ ಮಾಡಿದಂಗೆ ಒಂದು ಸತಿ ಯಾವ್ದಾದ್ರು ಬೇಂದ್ರೆ ಅವರ ಕಾರ್ಯಕ್ರಮ ಇದ್ರೆ ಪ್ರಾಯಶಃ ನೀವು ನೋಡ್ತಾ ಇದೀರ ಈ ರೀತಿ ಕೇಳ್ತಾ ಹೋದ್ರೆ ಪ್ರಾಯಶಃ ಬಿಲ್ಡಿಂಗ್ಗೆ ಬರ್ಬೋದು ಅನಿಸ್ತದೆ ಅಕ್ಕೆ ಬರ್ತಾ ಹೋದ್ರೆ ಇಲ್ಲಿ ನೋಡಿದ್ರಿ ಹಾಗೆ ಬೀಳ್ತದೆ ನೀವು ನೋಡ್ತಾ ಇದೀರ ಹಾಗೆ ಆ ಮೂಲೆಗೆ ನೋಡಿ ಇದು ನಿಜವಾಗ್ಲೂ ದುರಂತ ಅಂತ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ಅತ್ಯಮೂಲ್ಯವಾದ ಭಾವಚಿತ್ರಗಳಿವು ಸಂಗ್ರಹಾಲಯ ಆದ್ರೆ ಈ ಆಲಯದಲ್ಲಿ ಮತ್ತೆ ಏನಾದರೂ ಈ ಫೋಟೋಗಳು ಡ್ಯಾಮೇಜ್ ಆದ್ರೆ ನಿಜವಾಗ್ಲೂ ಇದು ದುರಂತ ಅಂತ ಹೇಳ್ತದೆ ನೋಡಿ ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ ಬೇಂದ್ರೆ ಅಜ್ಜ ಅಯ್ಯೋ ನಮ್ಮ ಪರಿಸ್ಥಿತಿ ನಿಮ್ಗೆ ಕೊನೆಗೂ ಗೊತ್ತಾಯ್ತಾ ಅನ್ನೋ ರೀತಿಯಿಂದ ಇದೆ ನೋಡಿ ಅಜ್ಜ ಅಂತೂ ಗೊತ್ತಾಯ್ತೇನಪ್ಪ ಅನ್ನೋ ರೀತಿಯಲ್ಲಿ ಆ ಭಾವನೆಗಳನ್ನ ವ್ಯಕ್ತಪಡಿಸೋ ಫೋಟೋ ಇಲ್ಲಿ ಸೂಕ್ತವಾಗಿದೆ ವೀಕ್ಷಕರೇ ಜಲಮಯವಾಗಿರುತ್ತದೆ ಈ ರೂಮು ನೀರು ಬರ್ತದೆ ಗೋಡೆ ಹಸಿರಲ್ಲಿ ಹಾಗೆ ಗರಡ ತೋರಿಸುತ್ತೆ ಗೋಡೆ ಹಸಿರ್ತಿತ್ತು ಏನು ಓದಿಲ್ಲ ಇಲ್ಲಿ ಖೇದಕರವಾದ ಒಂದು ಮೌನ ಬಿಟ್ಟರೆ ಈ ರೂಮ್ನಲ್ಲಿ ಪ್ರಾಯಶಃ ಏನಿಲ್ಲ ಏನಿಲ್ಲ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಹೇಳಿದ ನಿಮಗೆ ಒಂದು ಆಶ್ಚರ್ಯ ಅನಿಸ್ಬೋದು ಹಾಗೆ ಈ ಕೋಟೇಶನ್ ನೋಡಿದಾಗ ಹಾಗೆ ಈ ಬಿಲ್ಡಿಂಗ್ ನೋಡಿದಾಗ ನಾನು ಕೇಳ್ತಾ ಇದ್ದೀನಿ ಅಲ್ಲಿ ಒಂದು ಕಡೆ ಬರೆದಿದ್ದಾರೆ ವೀಕ್ಷಕರೇ ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದ ಅಂತ ಹಾಗೆ ಅದು ಆಶಾಭಾವನೆಯಿಂದ ಬೇಂದ್ರೆಯರಿದ್ರು ಕರ್ನಾಟಕದಲ್ಲಿ ನಾವಿದ್ದೀವಿ ಹಾಗೆ ಇಲ್ಲಿ ಬೇಂದ್ರೆ ಭವನದ ಏಳಿಗೆ ಆಗ್ತದ ಅಂತ ಮೇಲಿರುವ ಬೇಂದ್ರೆ ಅಜ್ಜನನ್ನ ನಾನು ಈಗ ಪ್ರಶ್ನೆ ಮಾಡ್ತಾ ಇದ್ದೀನಿ ಗರುಡ ಟಿವಿಯಿಂದ ಬೇಂದ್ರೆ ಅಜ್ಜ ನಾವು ಪಾಪಿಗಳು ಹೀಗಾಗಿ ಇನ್ನೂ ಈ ಭೂಮಿ ಮೇಲಿದ್ದೀವಿ ಹಾಗೆ ನಮ್ಮ ನಯನಗಳು ಏನು ಕಣ್ಣುಗಳಿದಾವಲ್ಲ ಪ್ರಾಯಶಃ ಈ ಬಿಲ್ಡಿಂಗ್ ತೋರಿಸ್ಲಿಕ್ಕೆ ಅಂತ ಉಳ್ಕೊಂಡಿದ್ವು ಕಾಣಿಸ್ತದೆ ದಯಮಾಡಿ ಕ್ಷಮೆ ಇರಲಿ ಬೇಂದ್ರೆ ಅಜ್ಜ ಅಂತ
ಬೇಂದ್ರೆ ಅಜ್ಜನ ಕ್ಷಮೆ ಕೋರಿ ಈ ವಸ್ತುಸ್ಥಿತಿನ ವಿವರಿಸಿದೊಂದಿಗೆ ಈ ವಿಶೇಷ ಖೇದಕರ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.